ಎಲ್ರಿಗೂ ನಮಸ್ಕಾರ. ಸೊ ನಾನು ಅದೇ ನಿಮಗೆಲ್ಲ ಗೊತ್ತಿದೆ, ಒಂದು ಸಣ್ಣ ಪುಟ್ಟ ಮೀಡಿಯಂ ವಿಲನ್ ಸಪೋರ್ಟಿಂಗ್ ಪರ್ಫಾರ್ಮಿಂಗ್ ಮತ್ತು ಮೂರು ಸಿನಿಮಾ ಲೀಡಾಗೂ ಮಾಡಿದ್ದೆ. ಸೊ ಅದಷ್ಟು ಜರ್ನಿ ಅಂದರೆ ನಾನು ಒಂದು ಸಣ್ಣ ಪಾತ್ರ ಅಥವಾ ಒಂದು ಸೀನ್ ಅಥವಾ ಎರಡು ಸೀನಿಂದ ಹಿಡಿದು ಮೇಜರ್ ರೋಲ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ತಕ್ಸ್ ಆಫ್ ರಾಮಗಡ ಅನ್ನೋ ಒಂದು ಸಿನಿಮಾಗೆ ನಮ್ಮ ಕಾರ್ತಿಕ್ ಸರ್ ನನಗೆ ಫಸ್ಟ್ ಲಾಕ್ಡೌನಲ್ಲಿ ನೀವು ನಾನು ಆ್ಯಸ್ ಯೂಶ್ವಲ್ ಎಲ್ಲ ಡೈರೆಕ್ಟರ್ನ ಕೇಳಿದಂಗೆ ಇವ್ರಿಗೊಂದು ಯಾವ್ದಾದ್ರು ಒಳ್ಳೆ ರೋಲ್ ಇದ್ರೆ ಹೇಳಿ ಸರ್ ಕತೆ ನಾನು ಫಸ್ಟ್ ಹೇಳಿದ್ರು. ಸೊ ಅವಾಗ ಸ್ಯಾಮ್ಯುಲ್ ಅನ್ನೋ ಪಾತ್ರ ನೀವು ಮಾಡ್ತೀರಾ ಅಂದಾಗ ಸ್ವಲ್ಪ ಶಾಕ್ ಆದೆ, ಯಾಕೆಂದರೆ ಲಾಕ್ಡೌನ್ ಆಗಿತ್ತು, ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ವಿ ಎಲ್ಲರೂ. ಸೊ ತಕ್ಷಣ ಲೀಡ್ ಅಂದರೆ ಅದೊಂದು ಜವಾಬ್ದಾರಿ ಇರುತ್ತೆ, ಅದು ಅಷ್ಟು ಈಸಿ ಅಲ್ಲ. ಮಿನಿಸ್ಟರ್ ಆಗೋದು ಈಸಿ, ಪ್ರೈಮ್ ಮಿನಿಸ್ಟರ್ ಆಗೋದು ಕಷ್ಟ. ಸೊ ನಾನು ಆರಾಮಾಗಿದ್ದೆ ನಾನು ಅಂದರೆ ಪರ್ಫಾರ್ಮಿಂಗ್ ರೋಲ್ಸ್ ಮಾಡಿಕೊಂಡು. ಉದಾಹರಣೆಗೆ ನಮ್ಮ ಧನಂಜಯ ಅವರು ಬಂದಿದ್ದಾರೆ, ಹೆಡ್ ಬುಷಲ್ಲಿ ಆ್ಯಕ್ಟ್ ಮಾಡಿದ್ವಿ. ಸೊ ಏನಾಯ್ತೀನಿ ಅಂದರೆ ಅವರು ಇನ್ಫೋಸಿಸಲ್ಲಿ ಇದ್ದಾಗ ಮಂಗಳೂರಲ್ಲಿ ಜಾಬಲ್ಲಿದ್ದರು ಕ್ಯಾಂಪಸ್ಸಾಗಿ ಇನ್ಫೋಸಿಸಲ್ಲಿ. ಅವ್ರ ಅಣ್ಣ ನಾನು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು ಗಿರಿಯವರು. ಜಾಬ್ ಬಿಟ್ಟು ಬೆಂಗಳೂರಿಗೆ ಅವ್ರು ಬಂದಾಗ ಗಿರಿಯವರು ನನಗೆ ಫೋನ್ ಮಾಡಿದರು, ನನ್ನ ತಮ್ಮ ಅವರು ಜಾಬ್ ಬಿಟ್ಬಿಟ್ಟಿದ್ದಾರೆ, ಸಿನಿಮಾಗೆ ಬರ್ತಾರಂತೆ ಅಂತ. ನಾನು ಅದರಲ್ಲೇ ಇದ್ದೆ, ಬಟ್ ಮನೆ ಕಡೆ ಸಮಸ್ಯೆ ಇದ್ದಿದ್ದರಿಂದ ಜಾಬ್ ಮಾಡಿಕೊಂಡು ಥಿಯೇಟರ್ ಮಾಡ್ಕೊಂಡು ಸುಮ್ಮನೆ ಇದ್ದೆ, ಅಂದರೆ ಒಳಗಡೆ ಸೈಲೆನ್ಸ್ ಮಾಡಿ ಕೂರಿಸಿದ್ದೆ, ಹೋಗೋಣ ಮುಂದಕ್ಕೆ ಹೋಗೋಣ ಅಂತ. ಆಮೇಲೆ ನನಗೇನಂದರೆ ನಾನು ಪರ್ಫಾರ್ಮಿಂಗ್ ಆ್ಯಕ್ಟರ್ ಆಗಬೇಕು ಅನ್ನೋದು ನನ್ನ ಡ್ರೀಮ್ ಇತ್ತು. ಸೊ ಪರ್ಫಾರ್ಮಿಂಗ್ ಆ್ಯಕ್ಟರ್ ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಏಜ್ ಬ್ಯಾರಿಯರ್ ಅಷ್ಟಿಲ್ಲ. ಸೊ ಗೊತ್ತಿಲ್ಲ ಅದು ಹಿಂಗೆ ಬಂತು ನನಗೆ ಅಂತ. ಎಲ್ಲ ಅಣ್ಣವರಿಂದ ಹಿಡಿದು ಎಲ್ಲ ಹೀರೋಗಳು ಇಷ್ಟ ಆದರೂ ಕೂಡ ಏನೋ ಅದರಿಂದ ಆಸೆ ಇತ್ತು, ಮೇ ಬಿ ನನಗೆ ಡ್ಯಾನ್ಸ್ ಬರ್ತಿರ್ಲಿಲ್ಲ, ಫೈಟ್ ಕಲ್ತಿರ್ಲಿಲ್ಲ. ಸೊ ಅದಕ್ಕಿರ್ಬೋದು, ಗೊತ್ತಿಲ್ಲ ನನಗೆ ಏನಕ್ಕೆ ಅಂತ. ಇವತ್ತು ಐರನೇ ಅಂದರೆ ಇವತ್ತು ನಮ್ಮ ಸಿನಿಮಾ ಟ್ರೈಲರ್ ರಿಲೀಸ್ನ ಅವ್ರು ಮಾಡಿದ್ದಾರೆ. ಸೊ ಹೇಗೆ ಒಬ್ಬೊಬ್ಬರು ಇನ್ಸ್ಪೈರ್ ಆಗ್ತಾರೆ ಅಂದರೆ ನಾನು ಹೆಡ್ ಬುಷ್ ಅಂದರೆ ಅವ್ರ ಜೊತೆ ಒಡನಾಟ ಇತ್ತು, ಹಿರಿಯವ್ರ ಜೊತೆ ಒಡನಾಟ ಇತ್ತು. ನಾವು ಹೋಗಿ ಜಸ್ಟ್ ಒಂದು ಸರಿ ಕೇಳಿದ್ದಷ್ಟೇ ದುನವ್ರನ್ನ, ಪ್ಲೀಸ್ ಒಂದು ಟ್ರೈಲರ್ ರಿಲೀಸ್ ಮಾಡಿಕೊಡಿ ಅಂತ. ಫ್ರಮ್ ಫಸ್ಟ್ ಲುಕ್ಕಿಂದ, ಫಸ್ಟ್ ಲುಕ್ಕು ಯೋಗರಾಜ್ ಭಟ್ ಸರ್ ಮಾಡಿಕೊಟ್ರು, ಆಡಿಯೋ ರಿಲೀಸ್ನ ಪ್ರತಿಯೊಬ್ಬರು ಮತ್ತು ಪ್ರಮೋಷನ್ ಮಾಡಿಕೊಟ್ರು. ಸೊ ಎಷ್ಟು ಸಿಂಪಲ್ಲಾಗಿ ಅಂದರೆ ನಾನು ಫೇಸ್ಬುಕ್ಕಲ್ಲಿ ಒಂದು ನಾಲ್ಕು ಲೈನ್, ಯಾಕೆಂದರೆ ಈ ರೈಟಿಂಗ್ ಎಲ್ಲ ಇನ್ಸ್ಪಿರೇಷನ್ನು ಬಂದು ಅಂದರೆ ನಾವು ಮಾಡ್ಬೋದು, ನಾವು ಬರೀತಿದ್ದು ಸುಮ್ಮನೆ ಸ್ಕೂಲು ಕಾಲೇಜಲ್ಲಿ, ಬಟ್ ಫೇಸ್ಬುಕ್ಕಲ್ಲೆಲ್ಲ ಬರೆದಿರಲಿಲ್ಲ, ಸುಮ್ಮನೆ ಅದೆಲ್ಲ ಆ ಥರ ಪ್ರೆಸೆಂಟ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ತುಂಬ ಕಡೆ ಇನ್ಸ್ಪೈರ್ ಆಗ್ತೀವಿ. ಅವ್ರು ಎಷ್ಟು ಹಂಬಲ್ಲಾಗಿ ತಕ್ಷಣ ಓಕೆ ಮಾಡೋಣ ಅಂದರು. ಈ ಟ್ರೈಲರ್ ಇವೆಂಟ್ಗಿಂತ ಮುಂಚೆ ಸರ್ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ಹಳೆ ಒಂದು 15 ದಿನಕ್ಕೆ ಒಂದು ಸರಿ ಬರೋ ಫೋರ್ಟ್ ನೈಟ್ ನ್ಯೂಸ್ ಪೇಪರ್ ಥರ ಒಂದು ಕಾನ್ಸೆಪ್ಟ್ ಮಾಡಿ ನಾವೆಲ್ಲ ಬಿಟ್ಟಿದ್ದು, ನಿಮ್ಗೆ ಗೊತ್ತು. ಟ್ರೈಲರ್ ಎಷ್ಟು ಸುದ್ದಿ ಮಾಡಿದೆ ಅಂದರೆ ನಾನು ಯಾರಿಗಾದ್ರು ಬನ್ನಿ ಟ್ರೈಲರ್ ಇವೆಂಟ್ ಇದೆ ಭಾನುವಾರ 18ನೇ ತಾರೀಕು ಅಂದಾಗ ಏನಪ್ಪ ಫುಲ್ ಸುದ್ದಿ ಮಾಡ್ತಿದ್ಯಾ ಅದನ್ನು ಸರ್ ಬ್ಯಾಕಪ್ ಅಂದರೆ ಅವ್ರು ಬನ್ನು ಅವ್ರು ಒಪ್ಕೊಂಡಿದಾರಲ್ಲ ಅದು ಗ್ರೇಟ್. ಅದು ನೋಡೋಕೆ ಸಿಂಪಲ್ ಅನ್ನಿಸ್ಬೋದು, ಇಟ್ಸ್ ಟೂ ಟಫ್. ಯಾಕೆಂದರೆ ಅವರು ನಾವು ಬಳಸ್ಕೊಂಡ್ವಿ ಅಂದರೆ ನಾವು ಫೋಟೋ ಹಾಕ್ಕೊಂಡು ಡಾಲಿ ಧನಂಜಯ ಅವ್ರು ಸಾಥ್ ಮಾಡ್ತಿದ್ದಾರೆ ಅಂತ. ಸೊ ಇದು ಸ್ಟೆಪ್ಪಿಂಗ್ ಸ್ಟೋನ್, ನಾಳೆ ನಾವು ಏನಾಗ್ತೀವಿ ನಮಗೂ ಗೊತ್ತಿಲ್ಲ, ಬಟ್ ಅವರಿಂದ ಇನ್ಸ್ಪೈರ್ ಆಗಿ ಕಲಿಯೋದು ತುಂಬ ಇರುತ್ತೆ. ಸೊ ಇನ್ನು ಮೂವೀಸ್ ವಿಚಾರಕ್ಕೆ ಬಂದರೆ ನಾನು ಲೀಡು ಆ ಥರ ಏನೂ ನಾನು ಆ್ಯಕ್ಟ್ ಮಾಡಿಲ್ಲ. ನನ್ನ ಸರ್ರು ಸ್ಯಾಮ್ಯುಲ್ ಅನ್ನೋ ಪಾತ್ರ ಹೇಳಿದ್ರು, ಅದಕ್ಕೆ ತುಂಬ ಗ್ರಾಫ್ ಇತ್ತು. ಅದನ್ನು ಅವ್ರಿಗೆ ಸರ್ರಿಗೆ ಮೇನ್ ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು, ಬಿಕಾಸ್ ಅವ್ರಿಗೆ ಹೊಳೆದ ಒಂದು ಕತೆ ಹಿಂದೆ ನಾವು ಇಷ್ಟು ಜನ ಓಡಿದ್ದೀವಿ, ಇಷ್ಟು ಜನ ಓಡೋಗಿದ್ದೀವಿ, ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ, ನಮಗೆ ಧನಂಜಯ ಅವರು ಸಾಥ್ ಕೊಟ್ಟಿದ್ದಾರೆ. ಅವರು ಕೆಳಗಡೆ ಬೇಸ್ಮೆಂಟಿಗೆ ಬಂದಾಗ ನಾವೇನೋ ಒಂದು ಮಾಡಿದ್ವಿ ಇಲ್ಲಿ ಒಂದು ಕಿಕ್ಕು ಅಂತ. ಅವ್ರು ಹೇಳಿದ್ರು ನಾನು ಹಿಂಗೆ ಬಂದಿದ್ದು ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ. ಸರಿ, ದಿಸ್ ಆರ್ ದ ಹೈ ಪಾಯಿಂಟ್ಸ್, ಸಿನಿಮಾ ಮಾಡ್ತೀವಿ ಬಿಡ್ತೀವಿ ಇದೆಲ್ಲ ಕಲಿಬೇಕು ನಾನು. ಸೊ ಇಲ್ಲಿಗೆ ಬಂದು ನಿಂತಿದ್ದೀವಿ, ಈಗ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಟೆನ್ಷನ್ ಇಲ್ಲ. ಯಾಕೆ ಅಂದರೆ ನಾವೇನು ಹೇಳಕ್ಕೊಟ್ಟಿದ್ವಿ ಕಾನ್ಫಿಡೆಂಟಾಗಿ ಹೇಳಕ್ಕೊಟ್ಟಿದ್ವಿ. ಕ್ರೈಮ್ ಜೋನರೇ, ಬ್ಲಡ್ ಶೆಡ್ ಇದೆ. ಈಗ ಉದಾಹರಣೆಗೆ ಯಾರೊಬ್ಬ ನೈಜ ಘಟನೆಯಲ್ಲಿ ಮಚ್ಚ ತಗೊಂಡು ಹೊಡೆದೋಣ ಅಂದರೆ ನಾವು ಮಚ್ಚ ತಗೊಂಡೇ ತೋರಿಸ್ಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದರೆ ಹೆಡ್ ಬುಷಲ್ಲಿ ಧನಂಜಯ ಅವರು ಪಾತ್ರ ಮಾಡಿದ ಅದರಲ್ಲಿ ನೈಜ ಘಟನೆಗಳು ಗೊತ್ತಿರುತ್ತೆ, ಅದು ಹೆಂಗೆ ಕಾನ್ಸಿಕ್ವೆನ್ಸಸ್ ಆಯಿತು ಅಂತ. ಸೊ ನಾವು ಕಾನ್ಫಿಡೆಂಟಾಗಿ ಮಾಡಿದ್ದೀವಿ. ಉಳಿದಿದ್ದು ಜನರಿಗೆ ಈ ಜರ್ನಿಲಿ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನನ್ನ ಕೋ ಆ್ಯಕ್ಟರ್ಗಳಿರ್ಬೋದು, ಮೇನ್ ಚಂದನ್, ರಾಜೇಶ್ ಮತ್ತು ಇನ್ನೆಲ್ಲ ನಟರುಗಳು ತುಂಬ ಸಾಥ್ ಕೊಟ್ಟಿದ್ದಾರೆ. ನನ್ನಿಂದ ಏನಾದರೂ ಮಿಸ್ಟೇಕ್ಸ್ ಆಗಿರ್ಬೋದು ಪರ್ಫಾರ್ಮೆನ್ಸಲ್ಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಯಾವ ಎನಿಥಿಂಗ್ ಸಾರಿ ಈ ಸ್ಟೇಜಲ್ಲಿ, ಆ್ಯಂಡ್ ಕಾನ್ಫಿಡೆಂಟಾಗಿ ಮಾಡಿದ್ದೀವಿ, ಗೆಲ್ಲಬೇಕು ಅಂತಲೇ ಮಾಡಿದ್ದೀವಿ. ಅದಕ್ಕೆ ದಾಲಿ ಧನಂಜಯ ಅವರು ಸಾಥ್ ಕೊಟ್ಟ ಮೇಲೆ ಮುಗೀತು. ಅವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್. ನನಗೆ ಯಾಕೆ ಇಷ್ಟು ಸರಿ ಹೇಳ್ತಿದ್ದೀನಿ ಅಂದರೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದಾಗ ನನಗೆ ಗೊತ್ತಿಲ್ಲ, ನೀವು
ಟ್ರೈಲರ್ ಇವೆಂಟಿಗೆ ಬರ್ತೀರಾ ಅಂತ ಕನ್ಫರ್ಮ್ ಇತ್ತು ನನಗೆ. ಬಟ್ ನಾನು 4 ದಿನ ಮಾಡಿದ್ವಲ್ಲ, ಅದು ಹೆಂಗಾಗಿದೆ ಅಂದರೆ ಆಲ್ರೆಡಿ ಡಬ್ಬಿಂಗ್ ರೇಟ್ಸ್ಗೆ ಫೋನ್ ಬರ್ತಾ ಇದೆ ಡೈರೆಕ್ಟರ್ಸರಿಗೆ. ಸೊ ಇಟ್ ಇಂಪ್ಯಾಕ್ಟ್ಸ್ ಅದು ನಾವು ಈ ವೇದಿಕೆಯಲ್ಲಿ ಹೇಳಬೇಕು. ಬರೀ ನಾವು ಇನ್ವೈಟ್ ಮಾಡಿದ್ದಾರೆ ಮಾಡೋಗಿದ್ದಾರೆ ಒಂದು ಮಾಮೂಲಿ ಪ್ರೋಗ್ರಾಮ್ ಅಲ್ಲ, ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಒಬ್ಬರಿಗೊಬ್ಬರು. ಆದರೆ ಇಟ್ಸ್ ಎ ಲರ್ನಿಂಗ್ ಲೆಸನ್ ಫಾರ್ ಹೋಲ್ ಟೀಮ್. ಆ್ಯಂಡ್ ಥ್ಯಾಂಕ್ಸ್ ಸರ್ ಒನ್ಸ್ ಅಗೇನ್ ಚಾನ್ಸ್ ಕೊಟ್ಟಿದ್ದಕ್ಕೆ. ಈಗ ನಮ್ಮ ಚಂದನ್ ಮಾತಾಡ್ತಾರೆ.